ಅಚ್ಚುಕಟ್ಟಾಗಿ ಸುರಕ್ಷತೆಯೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭಗೊಂಡಿದೆ. ಬೀದರ್ ಜಿಲ್ಲೆ ಭಾಲ್ಕಿಪಟ್ಟಣ ಸೇರಿದಂತೆ ಅನೇಕ ಕಡೆ ಸುರಕ್ಷತೆಗೆ ಪ್ರಥಮ ಆದ್ಯತೆಯನ್ನ ನೀಡಿದ್ದಾರೆ. ಮಕ್ಕಳು ಪರೀಕ್ಷೆಗೂ ಮುನ್ನ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಿಕೆ, ಥರ್ಮಲ್ ಸ್ಕ್ರೀನಿಂಗ್, ಸ್ಯಾನಿಟೈಸರ್, ಕುಡಿಯುವ ಪ್ರತ್ಯೇಕ ನೀರಿನ ಬಾಟಲ್, ಹೀಗೆ ಕೋವಿಡ್ ಸೋಂಕಿನಿಂದ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸುತ್ತಿರುವುದು ಬಹುತೇಕ ಕಡೆ ಕಂಡುಬಂತು. ಹಾಗೆಯೇ ತಾಲೂಕಿನ ಎಲ್ಲ 15 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಸುಸೂತ್ರವಾಗಿ ನಡೆದಿದೆ. ಯಾವ ಒಬ್ಬ ವಿದ್ಯಾರ್ಥಿಯಲ್ಲೂ ಅನಾರೋಗ್ಯದ ಲಕ್ಷಣ ಕಂಡುಬಂದಿಲ್ಲ ಎಂದು ಬಿಇಒ ಸಿದ್ದವೀರಯ್ಯ ಪ್ರಸ್ತುತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆ ಸಾಮಾಜಿಕ ಅಂತರ ಪಾಲನೆ ಮತ್ತು ಒಪ್ಪಿ ನಿಯಮದ ಪಾಲನೆ ಕುರಿತು ಬ್ಯಾನರ್ ಕಟ್ಟಿ ವಿದ್ಯಾರ್ಥಿಗಳಲ್ಲೇ ಜಾಗೃತಿ ಮೂಡಿಸಿದಲ್ಲದೆ ಪ್ರತ್ಯೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸರತಿ ಸಾಲುಗಳನ್ನ ನಿರ್ಮಿಸಿ ಪರೀಕ್ಷಾ ಕೇಂದ್ರದ ಕೊಠಡಿವರೆಗೆ ಕ್ರಮಬದ್ಧವಾಗಿ ಏರ್ಪಾಡು ಮಾಡುವುದು ಗಮನಾರ್ಹ. ಒಟ್ಟಾರೆ ದೇಶದಲ್ಲಿ ಕೋವಿಡ್ ಎಂಬ ಮಹಾಮಾರಿ ನಡುವೆ ನಮ್ಮ ಕರ್ನಾಟಕ ಸರ್ಕಾರ ಎಸ್ಎಸ್ಎಲ್ಸಿ ಪರೀಕ್ಷೆ ಸುಸೂತ್ರವಾಗಿ ನಡೆಸಿಕೊಂಡು ಬರಬೇಕಾಗಿದೆ. ವರದಿ ಮಾಳಸಕಾಂತ್ ವಾಗಿ ಜೊತೆ ದೀಪಕ್ ಥಮ್ಕೆ, ಈ7 ನ್ಯೂಸ್, ಬೀದರ್. ಹತ್ತನೇ ತರಗತಿಯ ಪರೀಕ್ಷೆಯನ್ನು ಈ ಕೋವಿಡ್ 19 ಒಂದು ಮಹಾಮಾರಿ ರೋಗದ ಪ್ರಯುಕ್ತ ಮುಂದೂಡುತ್ತಾ ಬಂದು ಕೊನೆಗೆ ಬೇರೆ ಬೇರೆ ರಾಜ್ಯಗಳು ಹತ್ತನೇ ತರಗತಿಯ ಪರೀಕ್ಷೆ ಒಂದು ಮುಂದೂಡಿಸಿ ಅವರಿಗೆ ಉಚಿತ ಅವರಿಗೆ ಪರೀಕ್ಷೆ ಕೊಡದೆ ಪಾಸು ಮಾಡಿದರೂ ಸಹ ಕರ್ನಾಟಕ ಘನ ಸರ್ಕಾರವು ಈಗ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಇದೊಂದು ಚಾಲೆಂಜ್ ಆಗಿ ಸ್ವೀಕರಿಸಿ ಹತ್ತನೇ ಪರೀಕ್ಷೆ ಭಾಳ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಒಂದು ಪರೀಕ್ಷೆ ನಡೆಸ್ತಕ್ಕಂಥ ಉದ್ದೇಶದಿಂದ ವ್ಯವಸ್ಥೆ ಎಲ್ಲ ಇಡೀ ಕರ್ನಾಟಕದಾದಂಥ ಈ ಪರೀಕ್ಷೆ ಭಾಳ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಲ್ಕಿಯಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ 15 ಪರೀಕ್ಷಾ ಕೇಂದ್ರಗಳಿಗೆ ವ್ಯವಸ್ಥೆ ಭಾಳ ವ್ಯವಸ್ಥಿತವಾಗಿ ಮಾಡಿ ಅದರಲ್ಲಿ ವಿಶೇಷವಾಗಿ ಮಕ್ಕಳು ಬರ್ತಕ್ಕಂಥ ಒಂದು ಬ್ಯಾರಿಕೋಡ್ ವ್ಯವಸ್ಥೆ ಆಗಿರ್ಬೋದು, ಸಾಲಾಗಿ ಹೋಗ್ತಕ್ಕಂಥದ್ದು ಹೋಗಿರ್ಬೋದು, ವಿಶೇಷವಾಗಿ ಬಾಲಕರು ಸಪ್ರೇಟು, ಬಾಲಕರಿಗೆ ಸಪ್ರೇಟು ಹೋಗ್ತಕ್ಕಂಥದ್ದು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಭಾಳ ವ್ಯವಸ್ಥಿತವಾಗಿ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಈ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಭಾರತ್ ಸ್ಕೌಟ್ ಗೈಡ್ ವತಿಯಿಂದ ಭಾಲ್ಕಿ ತಾಲೂಕಿನ ಎಲ್ಲ ಮಕ್ಕಳಿಗೂ 4,500 ಉಚಿತ ಮಾಸ್ಕ್ಗಳನ್ನು ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಮತ್ತೆ ನಮ್ಮ ಶಾಸಕರಾಗಿರ್ತ ಈಶ್ವರ್ ಖಂಡ್ರೆ ಅವರು 25,000 ಬಿಸ್ಕೆಟ್ ಪಾರ್ಲೆ ಬಿಸ್ಕೆಟ್ ಕೊಡೋ ಮಕ್ಕಳಿಗೆ ದಿನಾಲು ಒಂದು ಬಿಸ್ಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ವೈಯಕ್ತಿಕ 1,500 ಮಾಸ್ಕ್ಗಳನ್ನು ಭಾರತ್ ಸ್ಕೌಟ್ ಗೈಡ್ ವತಿಯಿಂದ ನಮ್ಮ ಜಯಶೀಲಾ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಗೀತಾಮಣಿಯವರ ಒಂದು ನೇತೃತ್ವದಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದೇವೆ ಅನ್ನತಕ್ಕಂಥ ಮಾತನ್ನು ನಾನು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೀನಿ.